ಎಲ್ಲರಿಗೂ ನಮಸ್ಕಾರ, ನಾನು ಎಲ್ಲಮ್ಮ. ವೆಲ್ಕಮ್ ಟು ಮೈ ಚಾನಲ್. ಚಿಕನ್ ಬಿರಿಯಾನಿ ಮಾಡೋ ತೋರಿಸ್ತಾ ಇದ್ದೀನಿ. ಇದು 1 ಕೆಜಿ ಚಿಕನ್ ಇದೆ. ಅದಕ್ಕೆ ಬೇಕಾಗೋ ಸಾಮಾನು: ಟೊಮೊಟೊ, ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಈರುಳ್ಳಿ, ಕಸ್ತೂರಿ ಮೇಥಿ, ಇದು ಒಗ್ಗರಣೆಗೆ ಏಲಕ್ಕಿ, ಇದು ರುಬ್ಬೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿ, ಇದು ಬೆಳ್ಳುಳ್ಳಿ ಪೇಸ್ಟು, ಇದು ಶುಂಠಿ ಪೇಸ್ಟು, ಇದು ಮೆಣಸು, ಇದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಹುರಿಯೋದಕ್ಕೆ ಅರ್ಶಿನದ ಪುಡಿ. ಇದಕ್ಕೆ ಬೇಕಾಗೋ ಸಾಮಾನುಗಳು. ಈಗ ಇದನ್ನೆಲ್ಲ ರುಬ್ಕೊಳ್ತೀನಿ, ಮಾಡೋದು ತೋರಿಸ್ತೀನಿ, ಬನ್ನಿ. ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ, ಅರಶಿನದ ಪುಡಿ ಹಾಕ್ತಾಯಿದ್ದೀನಿ, ಏಲಕ್ಕಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ, ಹಸಿಮೆಣಸಿನ್ಕಾಯಿ ರುಬ್ಬಾಕಿಲ್ಲ, ಹಿಂದೆ ಹಾಕ್ತಿದ್ದೀನಿ, ಬೇಕಂದ್ರೆ ರುಬ್ಕೊಳ್ಳಿ. ನಮ್ಮನೆ ಮಕ್ಕಳಿದ್ದಾರೆ, ಮಕ್ಕಳು ತಿನ್ನಬೇಕು ಅಂತ ಉಂಡೆ ಹಾಕ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ, ಚಿಕನ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚಿಕನ್ ಉಪ್ಪು ಹಿಡಿಬೇಕು, ಆಮೇಲೆ ನೋಡ್ಕೊಂಡು ಹಾಕೊಳ್ಳಿ, ಹಾಕೊಳ್ಬಾರ್ದು. ನೋಡಿ, ಚಿಕನ್ನು ನೀರು ಸುಂಡೋವರೆಗೂ ಈ ರೀತಿ ಉರ್ಕೋಬೇಕು, ಎಣ್ಣೆ ಬಿಟ್ಕೋಬೇಕು, ಈ ರೀತಿ ನೀರು ಇರಬಾರ್ದು. ನೀರಿದ್ದರೆ ಚಿಕನ್ ಸ್ಮೆಲ್ ಬರುತ್ತೆ, ಬಿರಿಯಾನಿ ಆಗಲಿ, ಚಾಪ್ಸ್ ಆಗಲಿ, ನೀವು ಸಾರಾಗಲಿ, ಏನೇ ಮಾಡಿದ್ರು. ನೋಡಿ, ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಎಣ್ಣೆ ಬಿಟ್ಕೋಬೇಕು, ನೀರು ಇರಬಾರ್ದು. ಈಗ ಮಸಾಲೆ ಹಾಕ್ತೀನಿ ಒಂದೊಂದಾಗಿ, ಬನ್ನಿ. ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಶುಂಠಿ ವಾಸನೆ ಇರೋವರೆಗೂ ಒಂದು 2 ನಿಮಿಷ ಉರಿಯು. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ. ಅಕ್ಕಿ ನೆನೆ ಹಾಕೊಂಡಿದ್ದೀನಿ, ಅರ್ಧ ಬಾಸುಮತಿ ರೈಸು, ಅರ್ಧ ಬುಲೆಟ್ ರೈಸು, 1 ಕೆಜಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ, 1 ಕೆಜಿ ಚಿಕನ್ ಇದೆ. ಇನ್ನೂ ಬೇಕು ಅಂದರೆ ಚಿಕನ್ ಜಾಸ್ತಿ ಹಾಕೋಬೋದು. ನೋಡಿ, ಎರಡನ್ನೂ ನೆನೆ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ವಾಸನೆ ಹೋಗೋವರೆಗೂ ಉಜ್ಜಿದ್ದೀನಿ. ವಾಸನೆ ಎಲ್ಲ ಗಮ್ಮ ಅಂತ ವಾಸನೆ ಬರ್ತಾ ಇದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ನಾನು ಚಕ್ಕೆ ಲವಂಗ ಏಲಕ್ಕಿ ಈ ಹಾಕಿ ಈರುಳ್ಳಿ ಜೊತೆಗೇ ರುಬ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಆಮೇಲೆ ಇದನ್ನು ಹಾಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ.
ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕಿದ್ದೆ ಈರುಳ್ಳಿ ಜೊತೆಗೆ. ಉಪ್ಪು ಹಾಕ್ತಾ ಇದ್ದೀನಿ, ಅವಾಗಲೇ ಚಿಕನ್ ಉರಿಯುವಾಗ ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಇಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ನೀರು ಕುದೀತಾ ಇದೆ, ಅಕ್ಕಿ ಹಾಕ್ತೀನಿ ಈಗ. ಅಕ್ಕಿ ಹಾಕಿದ್ದೀನಿ ನೋಡಿ, ಕುದಿಬೇಕು. ರೆಡಿಯಾಗಿದೆ, ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಇದು ಎಗ್ ಮಸಾಲ ಮಾಡಿದ್ದೀನಿ, ಇನ್ನೊಂದ್ಸರಿ ತೋರಿಸ್ತೀನಿ ಮಾಡುವಾಗ. ಇವತ್ತು ಅರ್ಜೆಂಟ್ ಬರೀ ಬಿರಿಯಾನಿ ತೋರಿಸಿದ್ದೀನಿ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಬಿರಿಯಾನಿ ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ನಾನು ಮಾಡಿದ್ಮೇಲೆ ಅದೇ ರೀತಿ ಒಂದ್ಸರಿ ನೀವು ಮಾಡಿ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.